ತಮಗೆಲ್ಲ ಗೊತ್ತಿರೋ ಹಾಗೆ ಬೆಳಗಾವಿಯಲ್ಲಿ ಅಧಿವೇಶನ ಆರಂಭ ಆಗಿ 5 ದಿನ ಆಗಿದೆ ಅಲ್ಲಿ ಏನು ಚರ್ಚೆ ಆಗ್ತಾ ಇದೆ ಏನು ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳ್ಳಬೇಕು ಅಂತ ನಾವು ಕುತೂಹಲದಲ್ಲಿದ್ದೀವಿ ಹಾಗಾಗಿ ನಮ್ಮ ಪ್ರತಿನಿಧಿಗಳು ಲೈವ್ ಅಲ್ಲಿ ಇದ್ದಾರೆ ಆ ಪೂಜಾರಿ ಅವರೇ ನಮಗೆ ಕೇಳಿಸ್ತಾ ಇದ್ರೆ ಏನೆಲ್ಲ ಅಲ್ಲಿ ಹೇಳೋದು ಮಾಹಿತಿ ಕೊಡಕಾಗುತ್ತಾ ಹೌದು ಶಿವಪ್ರಸಾದ್ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ನಡೆಯುವಂತ ಚಳಿಗಾಲದ ಅಧಿವೇಶನ ಇಂದು 5ನೇ ದಿನಕ್ಕೆ ಈಗಾಗಲೇ ಕಾಲಿಟ್ಟಿದೆ ಇತ್ತ ಕಳೆದ 4 ದಿನಗಳಿಂದ ವಿಶೇಷವಾಗಿ ದಕ್ಷಿಣ ಕರ್ನಾಟಕ ಬಗ್ಗೆ ಮತ್ತು ಕೊರೋನಾ ಮಹಾಮಾರಿ ಅಂತ ವಿಷಯದ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೆದು ಹೋದು ಹೊರತಾಗಿ ಯಾವುದೇ ಜನಸಾಮಾನ್ಯರ ಬಗ್ಗೆ ಅಲ್ಲಿ ಸದನದಲ್ಲಿ ಯಾವುದೇ ಚರ್ಚೆಗಳು ಕೂಡ ನಡೆಯಲಿಲ್ಲ ಏನು 4ನೇ ದಿನ ಅಂದ್ರೆ ನಿನ್ನೆ ನಡೆದಂತ ಒಂದು ಚರ್ಚೆಯಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೂಡ ಹೇಳಿದ್ದರಿಂದ ಇವತ್ತು ಕಳೆದ 1.5 ಗಂಟೆಗಳಿಂದಲೂ ಕೂಡ ಒಂದು ಆ ಒಂದು ವಿವಾದಾತ್ಮಕ ಹೇಳಿಕೆಗೆ ಕ್ಷಮೆ ಕೇಳಬೇಕೆಂದು ಸದನದಲ್ಲಿ ಸದ್ದು ಗದ್ದಲವೇ ನಡೆಯಿತು ಇತ್ತ ಬೆಳಗಾವಿಯಲ್ಲಿ ನಡೆಯುವಂತ ಈ ಒಂದು ಅಧಿವೇಶನ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಪರಿಹಾರ ಸಿಗಲಿ ಅನ್ನುವಂತ ವಿಷಯದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಏನು ಸಿಎಂ ಆಗಿದ್ರು ಅವರ ಸಮಯ ಅವರ ಒಂದು ಅವಧಿಯಲ್ಲಿ ಈ ಒಂದು ಸುವರ್ಣ ಸೌಧವನ್ನ ಕಟ್ಟಲಾಗಿತ್ತು ಇನ್ನು ಬೆಳಗಾವಿಯಲ್ಲಿ ನಡೆಯುವಂತ ಈ ಒಂದು ಸುವರ್ಣ ಸೌಧದಲ್ಲಿ ಅಧಿವೇಶನ ಏನು ಚಳಿಗಾಲದಲ್ಲಿ ವಿಶೇಷವಾಗಿ 10 ದಿನಗಳ ಕಾಲ ಅಧಿವೇಶನ ನಡೆಯುತ್ತೆ ಆದರೆ ಇಂದು ಕೇವಲ ಸದ್ದು ಗದ್ದಲಗಳ ನಡುವೆ ಸದನ ವ್ಯರ್ಥವಾಯಿತು ಎಂದು ಸಾರ್ವಜನಿಕರಿಗಾಗಲೇ ಮಾತನಾಡಿಕೊಳ್ಳುತ್ತಾ ಇದ್ದಾರೆ ಈಗಾಗಲೇ ಸದನ ಪ್ರಾರಂಭವಾಗಿ 5 ದಿನಗಳು ಕಳೆದರೂ ಕೂಡ ಯಾವುದೇ ರೀತಿಯಾದಂತ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಯಾರು ಕೂಡ ಒಬ್ಬರು ಧ್ವನಿ ಎತ್ತಿಲ್ಲ ಅನ್ನುವಂತ ಮಾತನ್ನು ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ ಜೊತೆಗೆ ಇಂದು ಒಳಗಡೆ ಏನು ಸದನದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಒಂದು ವಿವಾದಾತ್ಮಕ ಹೇಳಿಕೆಗೆ ಕ್ಷಮೆಯನ್ನು ಏನು ಕೇಳಲಾಗುತ್ತೆ ಒಂದು ಕಡೆ ಸದ್ದು ಗದ್ದಲ ನಡೆಯುತ್ತೆ ಇನ್ನೊಂದು ಕಡೆ ಸದನದ ಹೊರಗೆ ಅಂದ್ರೆ ಬೆಳಗಾವಿಯ ಸುವರ್ಣ ಸೌಧದ ಮುಂಭಾಗದಲ್ಲಿ ಕಾಂಗ್ರೆಸ್ ಒಂದು ಕಡೆ ಪ್ರತಿಭಟನೆಯನ್ನ ಮಾಡುತ್ತಾ ಇದ್ರೆ ಉದ್ಯೋಗ ಸೃಷ್ಟಿಗಾಗಿ ವಿವಿಧ ಸಮಸ್ಯೆಗಳಿಗಾಗಿ ಏನು ಪ್ರತಿಭಟನೆಯನ್ನ ಕಾಂಗ್ರೆಸ್ ಮಾಡ್ತಾ ಇದ್ರೆ ಇತ್ತ ರೈತರು ಕೂಡ ಬೃಹತ್ ಪ್ರತಿಭಟನೆ ಕೂಡ ಈಗಾಗಲೇ ಸಜ್ಜಾಗಿದ್ದಾರೆ ಜೊತೆಗೆ ಇನ್ನು ಈ ಒಂದು ಸದನ 5ನೇ ದಿನಕ್ಕೆ ಕಾಲಿಟ್ಟ ಪರಿಣಾಮ ಈಗಾಗಲೇ ಬೆಳಗಾವಿಯಲ್ಲಿ ನಡೆಯುವಂತ ಈ ಸದನದಲ್ಲಿ ಬೆಲೆ ಏರಿಕೆ ವಿರುದ್ಧವಾಗಿ ಕಾಂಗ್ರೆಸ್ನ ಮಾಜಿ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ಅನ್ನುವಂತ ಮಾತನ್ನು ಕೂಡ ಈಗಾಗಲೇ ಹೇಳಿದ್ದಾರೆ ಶಿವಪ್ರಸಾದ್ ಈ ನಿಟ್ಟಿನಲ್ಲಿ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ಆಗುವುದನ್ನು ಬಿಟ್ಟು ಎಲ್ಲೋ ಒಂದು ಕಡೆ ಬೆಳಗಾವಿಯ ಸದನ ವ್ಯರ್ಥವಾಗುತ್ತೆ ಅನ್ನುವಂತಹ ಗುಸುಗುಸು ಮಾತುಗಳು ಇಲ್ಲಿ ಸಾರ್ವಜನಿಕರಲ್ಲಿ ಈಗಾಗಲೇ ಬರ್ತಾ ಇದೆ ಇನ್ನು ನಾವು ಕಾದು ನೋಡಬೇಕಾಗುತ್ತೆ ಇವತ್ತು ನಡೆದಂತಹ ಸದನ ಸಂಪೂರ್ಣವಾಗಿ ವ್ಯರ್ಥವಾಗಿರೋದ್ರಿಂದ ಇತ್ತ ಸಂಘಟನೆಗಳು ಮತ್ತು ಕರ್ನಾಟಕದ ಸಾರ್ವಜನಿಕರು ಕೂಡ ಈಗಾಗಲೇ ಏನು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಜೊತೆಯಾಗಿ ಇನ್ನು 5 ದಿನಗಳ ಕಾಲ ಏನು ಸದನದಲ್ಲಿ ಯಾವ ಯಾವ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಮತ್ತು ಯಾವ ಯಾವ ವಿಷಯಗಳ ಬಗ್ಗೆ ಸದನದಲ್ಲಿ ಚರ್ಚೆ ಆಗುತ್ತೆ ಅಂತ ನೀವು ಕಾದು ನೋಡೋಣ ಶಿವಪ್ರಸಾದ್ ಪೂಜಾರಿ ಅವರು ತಮ್ಮೆಲ್ಲ ಮಾಹಿತಿಗಾಗಿ